ಮಹಾಮಾರಿ ಕೊರೋನಾ ರೂಪಾಂತರ ತಳಿ ಆರ್ಭಟ ಮತ್ತೆ ಜೋರಾಗಿದೆ ಎಂಆರ್ಐಯನ್ನು ಕಟ್ಟಿಹಾಕುವುದಕ್ಕೆ ರಾಜ್ಯ ಸರ್ಕಾರವು ಚಿಂತನೆಯಲ್ಲಿದೆ ಈ ಮಧ್ಯೆಯೂ ಐತಿಹಾಸಿಕ ಪ್ರವಾಸಿ ತಾಣವಾದ ಬಾದಾಮಿಗೆ ದೇಶ ವಿದೇಶಗಳಿಂದ ಪ್ರವಾಸಿಗರು ಹರಿದು ಬರ್ತಾ ಇದ್ದಾರೆ ಈ ಕುರಿತು ನಮ್ಮ ಬಾಗಲಕೋಟೆ ಪ್ರತಿನಿಧಿ ನಿಜಗುಣ ಮಠಪತಿ ನಡೆಸಿರುವಂತಹ ಪ್ರತ್ಯಕ್ಷ ವರದಿ ಇಲ್ಲಿದೆ ಬನ್ನಿ ನೋಡ್ಕೊಂಡು ಬರೋಣ ನಾನೀಗ ಬಾಗಲಕೋಟೆ ಜಿಲ್ಲೆಯ ಐತಿಹಾಸಿಕ ಪ್ರವಾಸಿ ತಾಣಗಳಲ್ಲ ಒಂದಾದ ಬಾದಾಮಿಯ ಏನು ಒಂದು ಗುಹಾಲಯಗಳ ಮುಂಭಾಗ ಇದ್ದೀನಿ ದೃಶ್ಯಾವಳಿಗಳಲ್ಲಿ ನೋಡಬಹುದು ಬಾಗಲಕೋಟೆ ಜಿಲ್ಲಾಡಳಿತ ಆಗಿರಬಹುದು ಪ್ರವಾಸೋದ್ಯಮ ಇಲಾಖೆ ಯಾವೆಲ್ಲ ಕ್ರಮ ಅನುಸರಿಸುತ್ತಿದೆ ಅನ್ನೋಕ್ಕಿಂತಲೂ ಈ ಒಂದು ಸ್ಥಳಕ್ಕೆ ಬರ್ತಕ್ಕಂತ ಏನು ಒಂದು ಪ್ರವಾಸಿಗರಿದ್ದಾರೆ ಇನಾದಲ್ಲಿ ಒಂದು ಕೋವಿಡ್ ನ ಆರ್ಭಟ ಜೋರಾಗಿರತಕ್ಕಂತದ್ದು ಭಾರತ ಸರ್ಕಾರವೂ ಕೂಡ ಒಂದು ಕಟ್ಟುನಿಟ್ಟಿನ ಕ್ರಮಕ್ಕೆ ಪ್ಲಾನ್ ಗಳನ್ನು ಮಾಡ್ಕೊಳ್ತಾ ಇದೆ ಆ ನಿಟ್ಟಿನಲ್ಲಿ ಏನು ಡಿಸೆಂಬರ್ ತಿಂಗಳ ಅಂತ್ಯದ ಒಂದು ಸಮಯದಲ್ಲಿ ಪ್ರವಾಸಿ ತಾಣಗಳಲ್ಲಿ ಶೈಕ್ಷಣಿಕ ಏನು ಒಂದು ಪ್ರವಾಸಕ್ಕೆ ಬರತಕ್ಕಂತ ವಿದ್ಯಾರ್ಥಿಗಳ ಸಂಖ್ಯೆಯೂ ಕೂಡ ಹೆಚ್ಚಾಗಿರತಕ್ಕಂತದ್ದು ಇವರು ಜನರಿಗೆ ಪ್ರತಿನಿತ್ಯ ಬೇಕಾಗಿರುವ ಲಾಂಡ್ರಿ ಬಿಸಿನೆಸ್ ಶುರು ಮಾಡಿ ತಿಂಗಳಿಗೆ 3 ಲಕ್ಷ ಲಾಭ ಮಾಡ್ತಿದ್ದಾರೆ ನೀವು ಕಲಿಬೇಕಾ ಫ್ರೀಡಂ ಆಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ ಇದು ಒಂದು ಬಾದಾಮಿಯ ಏನು ಗುಹಾಲಯಗಳ ಮುಂಭಾಗ ಕಂಡು ಬರ್ತಿರತಕ್ಕಂತ ಒಂದು ದೃಶ್ಯ ಯಾಕಂತಂದ್ರೆ ಇಲ್ಲಿ ಸಾಮಾಜಿಕ ಅಂತರವೂ ಇಲ್ಲ ಮತ್ತೆ ಬರ್ತಕ್ಕಂತ ಏನು ಪ್ರವಾಸಿ ತಾಣಕ್ಕೆ ಏನು ವೀಕ್ಷಣೆಗೆ ಬರ್ತಕ್ಕಂತ ಜನರು ಕೂಡ ಒಂದು ಯಾವುದೇ ರೀತಿಯಾದ ಮಾಸ್ಕ್ ಅನ್ನು ಧರಿಸದೇ ಇರತಕ್ಕಂತದ್ದು ಯಾಕಂತಂದ್ರೆ ಏನು ಪಕ್ಕದ ಚೀನಾದಲ್ಲಿ ಕೊರೋನಾ ಆರ್ಭಟ ಜೋರಾಗಿದ್ದು ಈಗ ದೇಶದಲ್ಲೂ ಕೂಡ ಒಂದು ಏನು ಒಂದು ಮೋದಿ ಅವರ ಸರ್ಕಾರ ಒಂದು ಕಟ್ಟುನಿಟ್ಟಿನ ಕ್ರಮಕ್ಕೆ ಒಂದು ಪ್ಲಾನ್ ಗಳನ್ನು ಮಾಡ್ಕೊಳ್ತಿರ್ತಕ್ಕಂಥದ್ದು ಆ ನಿಟ್ಟಿನಲ್ಲಿ ಪ್ರವಾಸಿ ತಾಣಗಳಲ್ಲಿ ಯಾವ ರೀತಿ ಚಿತ್ರಣ ಇದೆ ಅಂತಕ್ಕಂಥ ಒಂದು ರಿಯಾಲಿಟಿ ಚೆಕ್ ಅನ್ನು ಪವರ್ ಟಿ ವಿ ಮಾಡ್ತಿರ್ತಕ್ಕಂಥದ್ದು ಈಗ ನೋಡ್ಬೋದು ಯಾಕಂತಂದ್ರೆ ಬೇರೆ ಬೇರೆ ರಾಜ್ಯಗಳಿಂದಲೂ ಕೂಡ ಒಂದು ಈ ಒಂದು ಬಾದಾಮಿಯ ಐತಿಹಾಸಿಕ ಸ್ಥಳಗಳ ವೀಕ್ಷಣೆಗೆ ಪ್ರವಾಸಿಗರು ದಂಡೆ ಹರಿದು ಬರುತ್ತೆ ಬರ್ತಕ್ಕಂಥ ಪ್ರವಾಸಿಗರು ಯಾವುದೇ ರೀತಿಯಾದ ಒಂದು ಕೋವಿಡ್ ಮುನ್ನೆಚ್ಚರಿಕೆ ಕ್ರಮಗಳನ್ನು ಪಾಲನೆ ಮಾಡದೆ ಇರತಕ್ಕಂಥ ಒಂದು ದೃಶ್ಯಗಳನ್ನು ಕಾಣಬಹುದು ಯಾಕಂತಂದ್ರೆ ಯಾರು ಕೂಡ ಒಂದು ಮಾಸ್ಕ್ಗಳನ್ನು ಧರಿಸದೆ ಪ್ರವಾಸಿ ತಾಣಗಳಲ್ಲಿ ಸಂಚರಿಸ್ತಿರ್ತಕ್ಕಂಥದ್ದು ಮತ್ತು ಅಲ್ಲಲ್ಲೇ ಏನು ಸಾರಾಗಲಿ ಕೆಲವೊಂದು ಬೀಡಿಗಳನ್ನು ಸಿಂದು ಅಗೆದು ಉಗಿಯಿರ್ತಕ್ಕಂಥ ಒಂದು ಸನ್ನಿವೇಶಗಳು ಕೂಡ ಒಂದು ಪ್ರಮುಖ ಸ್ಥಳಗಳಲ್ಲಿ ಕಂಡು ಬರ್ತಕ್ಕಂಥದ್ದು ಈಗ ನೋಡ್ಬೋದು ದೃಶ್ಯಾವಳಿಗಳಲ್ಲಿ ಶಾಲೆಯ ಮಕ್ಕಳು ಒಂದು ಈ ಒಂದು ಸ್ಥಳವನ್ನು ಐತಿಹಾಸಿಕ ಗುಹಾಲಯವನ್ನು ನೋಡಲು ಆಗಮಿಸಿರ್ತಕ್ಕಂಥದ್ದು ವಿದ್ಯಾರ್ಥಿಗಳು ಯಾವೊಬ್ಬ ವಿದ್ಯಾರ್ಥಿಯೂ ಕೂಡ ಒಂದು ಮಾಸ್ಕನ್ನು ಧರಿಸದೇ ಇರತಕ್ಕಂಥ ಒಂದು ಚಿತ್ರಣವನ್ನು ನಾವು ಕಾಣಬಹುದು ಬಾಗಲಕೋಟೆ ಜಿಲ್ಲಾಡಳಿತ ಆಗಲಿ ಪ್ರವಾಸೋದ್ಯಮ ಇಲಾಖೆಯಾಗಲಿ ಈ ನಿಟ್ಟಿನಲ್ಲಿ ಕ್ರಮ ವಹಿಸುವುದು ಅಷ್ಟೇ ಸೂಕ್ತ ಅಂತಕ್ಕಂಥದ್ದು ಯಾಕಂತಂದರೆ ಪಕ್ಕದ ಏನೊಂದು ಚೀನಾದಲ್ಲಿ ಈಗಾಗಲೇ ಒಂದು ಏನು ಕೊರೋನಾ ಆರ್ಭಟ ಜೋರಾಗಿದ್ದರ ಪರಿಣಾಮ 10 ಲಕ್ಷಕ್ಕೂ ಅಧಿಕ ಸಾವುಗಳನ್ನು ನಾವು ನೋಡಿದ್ವಿ ಅದೇ ರೀತಿ ನಮ್ಮ ರಾಜ್ಯದಲ್ಲೂ ನಮ್ಮ ದೇಶದಲ್ಲೂ ಒಂದು ಕೋವಿಡ್ ಹಿನ್ನೆಲೆ ಕಟ್ಟುನಿಟ್ಟಿನ ಕ್ರಮಕ್ಕೆ ಸರ್ಕಾರಗಳು ಮುಂದಾಗಬೇಕು ಅನ್ನೋದೇ ಪವರ್ ಟಿ ವಿಯ ಕಳಕಳಿ ಬಾಗಲಕೋಟೆಯಿಂದ ನಿಜಗುಣ ಮಠಪತಿ ಪವರ್ ಟಿ ವಿ ಬಾಗಲಕೋಟೆ ಇವರು ಜನರಿಗೆ ಪ್ರತಿನಿತ್ಯ ಬೇಕಾಗಿರುವ ಲಾಂಡ್ರಿ ಬಿಸ್ನೆಸ್ ಶುರು ಮಾಡಿ ತಿಂಗಳಿಗೆ 3 ಲಕ್ಷ ಲಾಭ ಮಾಡ್ತಿದ್ದಾರೆ ನೀವು ಕಲಿಬೇಕಾ ಫ್ರೀಡಂ ಆಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ